ಹಲವು ವರ್ಷಗಳ ಬಳಿಕ ಮಂಡ್ಯ ಬಂದಿದ್ದೀರಾ? ಕ್ಯಾಮ್ರಾ ಮುಂದೆ ಕಾಣಿಸ್ಕೊಂಡಿದ್ರೆ ಇವತ್ತು ಅಂತ ನೀವು ಆ ಪ್ರಶ್ನೆ ಕೇಳ್ತಾ ಇದ್ದೀರಾ, ಬಟ್ ನಾನು ಬರ್ತಾ ಹೋಗ್ತಾ ಇರ್ತೀನಿ. ಮೊನ್ನೆ ನಾನು ನಿಮ್ಮೇಶಾಂಬ ದೇವಸ್ಥಾನಕ್ಕೂ ಬಂದಿದ್ದೆ, ಆಮೇಲೆ ಇಲ್ಲಿ ಮಂಡ್ಯದಲ್ಲಿ ನಮ್ಮ ಸಂಬಂಧಿಕರು ಇದ್ದಾರೆ, ನಮ್ಮ ನೆಂಟರಿದ್ದಾರೆ. ಸೊ ನಾನು ಬರ್ತಾ ಇರ್ತೀನಿ, ಬಟ್ ಕಾಣಿಸ್ಕೊಳ್ಳಲ್ಲ, ಅದಕ್ಕೆ ನೀವು ಹಂಗೆ ಕೇಳ್ತೀರ. ಇವತ್ತು ನಾನು ಬರೀ ಸ್ಟಾರ್ ಕ್ಯಾಂಪೇನರ್ ಆಗಿ ಬಂದಿದ್ದೀನಿ, ನಮ್ಮ ಅಭ್ಯರ್ಥಿಗಳಿಗೆ ಬೆಂಬಲ ನೀಡೋದಕ್ಕೆ, ನಮ್ಮ ಪಕ್ಷಕ್ಕೆ ನಾನು ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಇದು ನೀವೇ ತೀರ್ಮಾನ ಮಾಡ್ತೀರಾ, ಎಮ್ ಎಲ್ ಎಗೆ ನಿಂತ್ಕೋತಾರೆ, ಎಂ ಪಿಗೆ ನಿಂತ್ಕೋತಾರೆ ಅಂತ ನಾನು ಯಾವುದು ಯೋಚನೆ ಮಾಡಿಲ್ಲ. ಮೇಡಮ್, ಈಗ ಅಂಬರೀಷ್ ಅವ್ರು ತೀರೋದಾಗ ಬರಲಿಲ್ಲ ರಮ್ಯಾ ಅಂತ ಅಂಬರೀಷ್ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿ. ನಿಮ್ಗೆಲ್ರು ಗೊತ್ತಿದೆ, ನಾನು ಅವಾಗ ನಾನು ಪಬ್ಲಿಕಲ್ಲಿ ಕೂಡ ನಾನು ಹೇಳಿದ್ದೆ, ನಾನು ಹಾಕಿದ್ದೆ, ನನಗೆ ಟ್ಯೂಮರ್ ಬಂದಿತ್ತು. ಸೊ ನಾನು ಅದನ್ನ ಸರ್ಜರಿ ಮಾಡಿಸಿದೆ ಅವಾಗ. ಆ್ಯಂಡ್ ನನ್ನ ನೇಚರ್ ಏನಂದರೆ, ನಾನು ಯಾವತ್ತು ಬಂದು ಹಂಚ್ಕೊಳ್ಳೋದು ನೇಚರ್ ಇಲ್ಲ ನನಗೆ. ಬೇರೆಯವ್ರು ಬಂದು ಕ್ಯಾಮ್ರಾ ಮುಂದೆ ಎಲ್ಲ ಹಂಚ್ಕೋತಾರೆ, ಬಟ್ ನಾನು ಚಿಕ್ಕೋಳಿಂದ ಐ ಆಮ್ ವೆರಿ ಇಂಡಿಪೆಂಡೆಂಟ್. ನಾನು ಏನೇ ಇದ್ರೂ ಕೆಲಸದ ಬಗ್ಗೆ ಮಾತಾಡ್ತೀನಿ ಹೊರತು ನನ್ನ ಪರ್ಸ್ನಲ್ ವಿಷಯ ನಾನು ಯಾವತ್ತೂ ಮಾತಾಡೋಕೆ ಹೋಗಲ್ಲ. ಸೊ ಹಾಗಾಗಿ ಅಡ್ವಾಂಟೇಜ್, ಎಲ್ಲರೂ ಏನೇನೋ ಹಬ್ಬಿಸ್ತಾರೆ, ಅಪಪ್ರಚಾರ ಮಾಡ್ತಾರೆ, ಅದು ಒಂದು ಕಡೆ ಬೇಜಾರಾಗುತ್ತೆ. ಬಟ್ ನನಗೂ ಗೊತ್ತು ನಾನು ಯಾರು ಅಂತ. ಸೊ ಐ ಫೀಲ್ ಬ್ಯಾಡ್ ಅವ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ನನಗೆ ಐ ಹ್ಯಾಡ್ ಎ ಟ್ಯೂಮರ್ ರಿಮೂವಲ್, ಅದಾದಮೇಲೆ ನಂಗೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಕೂಡ ಆಯಿತು. ಐ ಹ್ಯಾವ್ ಎನ್ ಆಟೋ ಇಮ್ಯೂನ್ ಕಂಡೀಷನ್, ಅದ್ರ ಬಗ್ಗೆ ನಾನು ಹೇಳಿ ನಾನು ಸಿಂಪತಿ ತೊಗೊಳೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಅದೇ ಹೇಳಿನಲ್ಲಪ್ಪ, ನಾನು ಇವತ್ತು ಬಂದಿರೋದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ಬೆಂಬಲ ನೀಡೋದಕ್ಕೆ, ಮತ ನೀಡಿ ಅಂತ ನಾನು ಕೇಳೋದಕ್ಕೆ ಅಷ್ಟೇ, ಆ್ಯಸ್ ಎ ಸ್ಟಾರ್ ಕ್ಯಾಂಪೇನ್. ನೋಡೋಣಪ್ಪ, ಸದ್ಯಕ್ಕೆ ಐ ಆಮ್ ನಾಟ್ ಥಿಂಕಿಂಗ್ ಅಬೌಟ್ ಇಟ್. ಅಲ್ಲ, ಪಕ್ಷ ಹೇಳಿದ್ರೆ ಸ್ಪರ್ಧೆ ಮಾಡ್ತೀರಾ? ಏನಪ್ಪ ಪಕ್ಷ ನೋಡೋಣ, ಇನ್ನೂ ಟೈಮ್ ಇದೆ. ಅಲ್ಲ, ಸಿನಿಮಾಗೆ ಬರಲ್ಲ ರಮ್ಯಾ ಅವರು ಅಂತ ಹೇಳ್ತಾ ಇದ್ರು, ಸಿನಿಮಾಗೆ ಬಂದಾಯ್ತು ಮತ್ತೆ ರಾಜಕೀಯ ಗ್ರೇ ಎಂಟ್ರಿ ಕೊಡ್ತಾರ ಅಂತೇಳಿ. ಸಿನಿಮಾಗೆ ಬಂದಿರೋದು ಏನಕ್ಕಂದ್ರೆ, ನಾನು ಪ್ರೊಡಕ್ಷನ್ ಒಂದು ಮಾಡ್ತಾ ಇದ್ದೀನಿ. ನಾವು ಇನ್ನೇನು ದುಡಿಬೇಕಲ್ವಪ್ಪ, ಇನ್ನೊಂದು ಎಷ್ಟು ವರ್ಷ ಆಯಿತು ನಾನು ಸಿನಿಮಾ ಇಂಡಸ್ಟ್ರಿ ಬಿಟ್ಟು ರಾಜಕೀಯಕ್ಕೆ ಬಂದು, ಆಮೇಲೆ ಎಲ್ಲಿಂದ ಬರ್ತೀನಿ ನಾನು? ಏನಾದರೂ ದುಡಿಬೇಕಲ್ವಾ, ಏನಾದರೂ ಮಾಡಬೇಕಲ್ಲ. ಸೊ ಹಾಗಾಗಿ ನಾನು ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಒಂದು ಸಿನಿಮಾ ನಾನು ಸೈಡ್ ಮಾಡಿದ್ದೀನಿ, ಉತ್ತರಾಖಂಡ ಅಂತ. ಈ ಹಿಂದೆ ಮಂಡ್ಯ ಜನಕ್ಕೆ ಭರವಸೆ ಕೊಟ್ಟಿದ್ರಿ, ತೊಟ್ಟಿ ಮನೆ ಮಾಡ್ತೀನಿ, ಇಲ್ಲೇ ಇರ್ತೀನಿ ಅಂತ. ಅದು ಆ ಭರವಸೆ ಭರವಸೆಯಾಗಿ ಉಳಿತು. ಆ್ಯಕ್ಚುಲಿ ನಮ್ಮ ತಾತಿಂದ ಇದೆ ತೊಟ್ಟಿ ಮನೆ ಗೋಪಾಲ್ಪುರದಲ್ಲಿ. ಬಟ್ ನನಗೊಂದು ಮಾಡಬೇಕಂತ ನನಗೊಂದು ಆಸೆ ಇದೆ. ಅದು ಇವತ್ತು ಅಥವಾ ನಾಳೆ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಬಟ್ ನಾನು ಅದನ್ನ ಮಾಡೋಕ್ಕೆ ನಂಗೆ ತುಂಬ ಆಸೆ ಇದೆ ಖಂಡಿತ. ಅಲ್ಲೇನು ಸ್ಕ್ರೀನ್ ಸರಿಗಿರ್ಲಿಲ್ವಾ? ಏನು ಪ್ರಾಬ್ಲಮ್ ಇತ್ತು ಸ್ಕ್ರೀನ್ದು? ಸ್ಲೈಡ್ಸ್ ಬರ್ತಾ ಇತ್ತಾ? ಅದಕ್ಕೆ ಎಲ್ಲಿಂದ ಬಂತು ಕ್ಯಾಮ್ರಾ ಅಲ್ಲಿಗೆ?